ಆರು ಮತ್ತು ಏಳನೇ ತರಗತಿ ಪುನರಾರಂಭ ಹಿನ್ನೆಲೆ 2021-22 ಸಾಲಿಗೆ ಭೀಮಸಮುದ್ರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಆರಂಭ ಮಾಡಲಾಗಿದೆ. ಇನ್ನು ಕೋವಿಡ್ 2ನೇ ಅಲೆಯ ಲಾಕ್ಡೌನ್ ನಂತರ ಶಾಲೆ ಆರಂಭದ ನಿರೀಕ್ಷೆಯಲ್ಲಿದ್ದಂತಹ ಶಾಲಾ ಮಕ್ಕಳು ಸಂತಸಗೊಂಡಿದ್ದರು. ಇನ್ನು ಶಾಲೆ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀಯುತ ಅಣ್ಣಪ್ಪ, ಶಿಕ್ಷಣ ಆಸಕ್ತರಾದ ಯಲ್ಲಪ್ಪನವರು ಮತ್ತು ಮುಖ್ಯ ಶಿಕ್ಷಕರಾದ ಜೆಬಿ ಮಂಜುನಾಥ್ ಸಹ ಶಿಕ್ಷಕರು ಹಾಗೂ ಮಕ್ಕಳ ಸಮ್ಮುಖದಲ್ಲಿ ಸಂಭ್ರಮದಿಂದ ನೆರವೇರಿಸಲಾಯಿತು. ಇನ್ನು ಶಾಲೆಯನ್ನು ಸ್ವಚ್ಛ ವಾತಾವರಣ ಹಾಗೂ ತಳಿರು ತೋರಣದಿಂದ ಸಿಂಗಾರಗೊಂಡಂತಹ ಆವರಣವು ಮಕ್ಕಳ ಆಗಮನದಿಂದ ಮನಸೂರಗೊಳ್ಳುವಂತಿತ್ತು. ಇನ್ನು ಶಾಲೆಗೆ ಬಂದ 6 ಮತ್ತು 7ನೇ ತರಗತಿಯ ಮಕ್ಕಳನ್ನು ಉಪಸ್ಥಿತರಿದ್ದ ಗಣ್ಯರು ಸೂಕ್ತ ಸಲಹೆ ಸೂಚನೆ ಹಾಗೂ ಕೋವಿಡ್ ಮಾರ್ಗದರ್ಶನದೊಂದಿಗೆ ಬರಮಾಡಿಕೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಮಕ್ಕಳನ್ನು ಗುಲಾಬಿ ಹೂ ನೀಡುವ ಮೂಲಕ ಬರಮಾಡಿಕೊಂಡರು. ಅವರಿಗೆ ಉಚಿತ ಪಠ್ಯ ಪುಸ್ತಕವನ್ನು ಸಹ ಸರಬರಾಜು ಮಾಡಲಾಯಿತು. ಇನ್ನು ಮಕ್ಕಳ ಕಲಿಕೆಯಲ್ಲಿ ಆಸಕ್ತಿ ಮೂಡಿಸುವ ಇಂಗ್ಲಿಷ್ ಚಟುವಟಿಕೆಗಳಾದ ರೈಮ್ಸ್ ಮತ್ತು ಭಾಷಾ ಆಟಗಳನ್ನು ಇಂಗ್ಲಿಷ್ ಶಿಕ್ಷಕರಾದ ಶ್ರೀಮತಿ ಸುಮಾ ರೆಡ್ಡಿ ಅವರು ಹಮ್ಮಿಕೊಳ್ಳುವುದರ ಮೂಲಕ ಮಕ್ಕಳನ್ನು ಅತ್ಯಂತ ಸಂಭ್ರಮದಿಂದ ಶಾಲೆಗೆ ಬರಮಾಡಿಕೊಂಡರು.